ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹ ಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ನೋಡ್ತಾಯಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾವು ಬೆಳಗ್ಗೆನೇ ಎದ್ದು ಮೂರು ಜನ ರೆಡಿ ಆಗಿಬಿಟ್ಟು, ಸೊ ಬೆಳಗ್ಗೆನೇ ಅಂದರೆ ತುಂಬ ಅರ್ಲಿ ಮಾರ್ನಿಂಗು, ಲೈಕ್ 7:30 to 8 o'clock ಅಷ್ಟು ಒಳಗಡೆನೇ ನಾವು ಮನೆ ಬಿಟ್ಟಿದ್ದೀವಿ. ಸೊ ತುಂಬ ಬೇಗನೇ ಎದ್ದು ಹೋಗ್ತಾಯಿದ್ದೀವಿ. ಇನ್ನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಏನಿಲ್ಲ, ಜಸ್ಟ್ ಬೆಳಗ್ಗೆನೇ ಎದ್ದು ಹೋಗ್ತಾಯಿದ್ದೀವಿ. ಇದೇ ಫಸ್ಟ್ ಟೈಮು ಈ ಥರ ಏನೂ ಪ್ರಿಪ್ರೇಷನ್ ಇಲ್ದಲೆ ಹೋಗ್ತಾ ಇರೋವಂಥದ್ದು. ಸೊ ಇಲ್ಲಿ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತಂದರೆ, ಒಂದು ಸುಮ್ಮನೆ ಮಾರ್ನಿಂಗ್ ವಾಕ್ ಥರ ಒಂದು ಪಾರ್ಕಿಗೆ ಹೋಗೋಣ ಅಂತ. ಮಾರ್ನಿಂಗ್ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಒಂಥರ ಫ್ರೆಶ್ ಗಾಳಿ ಆಗಿರ್ಬೋದು, ಆ ನೀರಿಂದು, ಆ ಗುಬ್ಬಿಗಳು ಚಿಲಿಪಿಲಿ ಎಲ್ಲ ಒಂಥರ ಕ್ಯೂಟ್ ಅಂತ ಅನಿಸುತ್ತೆ. ಒಂಥರ ರಿಫ್ರೆಶ್ಮೆಂಟ್ ಆಗುತ್ತೆ ಈ ಥರ ಫ್ಲವರ್ಸ್ ನೋಡುತ್ತಾ ಇದ್ದರೆ, ಹಸಿರು ನೋಡ್ತಾ ಇದ್ದರೆ. ಸೊ ಹಾಗಾಗಿ ಚರಿನೂ ಇವಾಗ ಸ್ಕೂಲಿಗೆ ಹೋಗೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದಾಳ್ತಾಳೆ. ಸೊ ಹಾಗಾಗಿ ನಮಗೂ ಏನು ಕಷ್ಟ ಆಗಲ್ಲ ಅವಳಿಗೆ ಎಬ್ಸೋದು. ನಾವು ಎದ್ದ ತಕ್ಷಣ ಅವಳು ಎದ್ಬಿಟ್ಟಿರ್ತಾಳೆ. ತುಂಬ ಚೆನ್ನಾಗಿರುವಂತಹ ಹೂಗಳಿದ್ದಾವೆ. ಸೊ ಅಲ್ಲಿ ಚರಿ ನಿಂತ್ಕೊಂಡು ಫೋಟೋಶೂಟ್ ಮಾಡಿಸೋ ಡಿ ಎಸ್ ಎಲ್ ಆರ್ ತೊಗೊಂಡೋಗಿದ್ವಿ. ಒಂದಿಷ್ಟು ಫೋಟೋಸ್ಗಳನ್ನು ಕ್ಲಿಕ್ ಮಾಡ್ತಾ ಇದ್ದೀವಿ. ಚರಿ ಪೋಸಸ್ ಕೊಡ್ತಾನೆ ಇದ್ದಾಳೆ. ಆ್ಯಂಡ್ ನಾನು ಒಂದಿಷ್ಟು ಫೋಟೋ ತೆಗೆಸ್ಕೊಂಡೆ. ಮತ್ತು ಎಳೆ ಬಿಸಿಲಿರುತ್ತಲ್ಲ ಅರ್ಲಿ ಮಾರ್ನಿಂಗ್ದು, ಅದು ಅಷ್ಟೇ ವಿಟಮಿನ್ ಡಿ ರಿಚ್ ಇರುತ್ತೆ. ಸೊ ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಬಾಡಿಗೆಲ್ಲ. ಸೊ ಆ ಹೊರಗಡೆ ಅದಾದಮೇಲೆ ಒಳಗಡೆ ಎಂಟ್ರಿ ಆದ ತಕ್ಷಣ ನಿಮ್ಗೆ ಈ ಥರ ಒಂದು ಲೇಕ್ ಕಾಣಿಸುತ್ತೆ. ಸೊ ಈ ಡಕ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ ಅಂತ. ಅಲ್ಲಿ ಗ್ರೀನರಿ ಬ್ಯಾಕ್ಗ್ರೌಂಡು, ಆ ನೀರಿನ ಮೇಲೆ ಆ ಇಮೇಜ್ ಅಂದರೆ ಏನು ರಿಫ್ಲೆಕ್ಷನ್ ಆಗ್ತಾಯಿದೆ ಅಲ್ಲ, ಅದು ಎಲ್ಲ ಬ್ಯೂಟಿಫುಲ್ ಅಂತ ಅನಿಸುತ್ತೆ. ಹಾಗೆಯೇ ಇಬ್ಬನಿ ಬಿದ್ದಿರುವಂಥ ಎಲೆಗಳು ಅದೆಷ್ಟು ಬ್ಯೂಟಿಫುಲ್, ಅದ್ರ ಮೇಲೆ ಏನು ಸೂರ್ಯನ ಕಿರಣ ಬಿದ್ದಾಗ ಅದೊಂಥರ ಹೊಳೆಯುತ್ತಲ್ವ, ಒಂಥರ ಡೈಮಂಡ್ ಥರ ಅಂತ ಅನಿಸುತ್ತೆ. ಬ್ಯೂಟಿಫುಲ್, ಹಾಗೆ ಮೋಡದ ಇಮೇಜು ನೀವು ನೀರಿನ ಮೇಲೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಏನಂತಂದರೆ ಬೆಳಗ್ಗೆನೆ ಈ ಥರ ಒಂದು ವಾತಾವರಣ ಇದ್ದರೆ ಅಥವಾ ಮೈಂಡು ಒಂಥರ ರಿಲ್ಯಾಕ್ಸ್ ಆಗುತ್ತೆ ಆ್ಯಂಡ್ ತುಂಬಾ ಖುಷಿಯಾಗುತ್ತೆ ಮನಸ್ಸಿಗೆ. ಒಂದು ದಿನಾನ ಒಂದು ಒಳ್ಳೆ ರೀತಿಯಿಂದ ಸ್ಟಾರ್ಟ್ ಮಾಡಿರೋ ಥರ ಅನಿಸುತ್ತೆ. ಸೊ ನನಗೆ ಒಂಥರ ಬ್ರೇಕ್ ಬೇಕಿತ್ತು, ಒಂದು ರಿಲ್ಯಾಕ್ಸೇಷನ್ ಟೈಮ್ ಬೇಕಿತ್ತು. ಸೊ ಹಾಗಾಗಿ ಅರ್ಲಿ ಮಾರ್ನಿಂಗೆ ಬೆಳಗ್ಗೆನೇ ಎದ್ದು ಒಂದು ವಾಕ್ ಹೋಗ್ಬಿಟ್ಟು ಈ ಥರ ಎಲ್ಲ ಬ್ಯೂಟಿನ ನೋಡಿ ಒಂಥರ ಖುಷಿಯಾಯಿತು ಮನಸ್ಸಿಗೆ, ಸಮಾಧಾನ ಅಂತ ಅನ್ನಿಸ್ತು. ಸೊ ಎಸ್, ನಿಮಗೂ ಇದೇ ಥರ ಅಂತ ಅನಿಸಿರುತ್ತೆ. ನೀವು ಯಾವಾಗಾರ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಬಿಸಿಲು ಕೂಡ 8 o'clock ಆದಮೇಲೆ ಫುಲ್ ಶಾರ್ಪ್ ಆಗಿಬಿಡುತ್ತೆ, ಫುಲ್ ಇಂಟೆನ್ಸ್ ಆಗಿರುತ್ತೆ ಬಿಸಿಲು. ಸೊ ಇಲ್ಲಿ ಇವಾಗ ಬೇಸಿಗೆಗಾಲ ಮುಗಿದು ಫಾಲ್ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಕ್ಕೆ ಒಂದು ಈ ಥರ ಬ್ಯಾಕ್ಗ್ರೌಂಡ್ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನೋಡಿ. ಎಲ್ಲ ಮಿರರಿಂದು ಒಂಥರ ಸ್ಕ್ರೀನ್ ಥರ ಮಾಡಿದ್ದಾರೆ, ಎಷ್ಟು ಹೊಳೆಯುತ್ತೆ, ಸಖತ್ತಾಗಿ ಕಾಣಿಸುತ್ತೆ. ಚರಿ ನಿಂತ್ಕೊಳ್ಳೋ ಫೋಟೋ ತೆಗಿತೀನಿ ಅಂದರೆ ಅವಳು ನಿಂತ್ಕೊಳ್ಳಲಿಲ್ಲ. ಆ್ಯಂಡ್ ಇಲ್ಲಿ ಒಂದು ಕಡೆ ಬಂದು ಕುತ್ಕೊಂಡ್ವಿ, ಒಂದು ಸ್ವಲ್ಪ ದೂರ ವಾಕ್ ಮಾಡ್ಕೊಂಡು ಬಂದು ಎಷ್ಟು ಪ್ರಶಾಂತವಾಗಿ ಅನಿಸ್ತಾ ಇತ್ತು. ಆ್ಯಂಡ್ ಅವಾಗವಾಗ ಜನ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು, ಸೈಕ್ಲಿಂಗ್ ಮಾಡ್ತಾಯಿದ್ರು, ಒಂದಿಷ್ಟು ಜನ ಮ್ಯೂಸಿಕ್ ಕೇಳ್ಕೊಂಡು, ಒಂದಿಷ್ಟು ಜನ ಯೋಗ ಮಾಡ್ತಾಯಿದ್ರು, ಯೋಗ ಮಾಡಿ ತೊಗೊಂಡು ಎಷ್ಟು ಚೆನ್ನಾಗಿ ಜನ ದಿನಾನ ಸ್ಟಾರ್ಟ್ ಮಾಡ್ತಾರೆ. ಸೊ ಹೊರಗಡೆ ಹೋಗಿ ನೋಡಿದ್ರೇ ಹೊರಗಡೆ ಪ್ರಪಂಚ ಹೇಗಿದೆ ಅಂತ ಗೊತ್ತಾಗುತ್ತೆ. ಸೊ ನಾವಲ್ಲಿ ಕುತ್ಕೊಂಡು ಹಾಗೆ ಹಕ್ಕಿಗಳು ಪಕ್ಷಿಗಳನ್ನ ನೋಡ್ಕೊಂಡು ಕುತ್ಕೊಂಡಿದ್ವಿ. ಚರಿ ಡಕ್ಕೀಸ್ ನೋಡ್ತಾ ಇದ್ಲು, ಹಾಗೆ ಮಾತಾಡ್ತಾ ಇದ್ವಿ. ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಮತ್ತೆ ನೆಕ್ಸ್ಟ್ ಹೋಗ್ತಾಯಿದ್ದೀವಿ. ಹಾಗೆ ನಡ್ಕೊಂಡು ಮತ್ತೆ ಇನ್ನೊಂದು ಕಡೆ ಹೋಗೋಣ ಅಂತ.
ಹಾಗೆ ಹೋಗ್ತಾ ನನಗೆ ಈ ಹೂ ಕಾಣಿಸ್ತು. ಎಷ್ಟು ಚೆನ್ನಾಗಿದೆ ನೋಡಿ, ಒಂಥರ ಡಿಫ್ರೆಂಟ್ ಆಗಿದೆ. ಹಾಗೆಯೇ ಆ ಸೂರ್ಯನ ಕಿರಣ ಅದ್ರ ಮೇಲೆ ಬಿದ್ದಿರೋದ್ರಿಂದ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೊ ನಾನು ಅದನ್ನು ಒಂದು ಫೋಟೋ ತಗೊಂಡೆ, ಅದು ಸಖತ್ತಾಗಿ ಬಂದಿದೆ. ಹಾಗೆ ಇನ್ನೊಂದು ಹೂವಿಂದು ಫೋಟೋ ತಗೊಂಡೆ. ಆ್ಯಂಡ್ ಹಾಗೆ ಮುಂದೆ ಹೋಗ್ತಾ ನಡ್ಕೊಂಡು ಹೋಗ್ತಾ ಇದ್ವಿ. ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬಟ್ ಈ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಪಾರ್ಕ್ ತುಂಬಾ ದೊಡ್ಡದಿದೆ, ಚರಿ ಅಷ್ಟು ನಡೆಯೋಕ್ಕಾಗಲ್ಲ. ನಾವು ಇಲ್ಲೊಂದು ಸ್ವಲ್ಪ ಅವಳಿಗೆ ಏನು ಡೈವರ್ಟ್ ಮಾಡಿಕೊಂಡು, ಮೈಂಡ್ ಡೈವರ್ಟ್ ಮಾಡಿ ನಡಿ ಅಲ್ಲಿ ನೋಡು ಇಲ್ಲಿ ನೋಡು ಅನ್ಸ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ. ಅದಾದಮೇಲೆ ಅವಳ ಮಮ್ಮಿ ಹಂಗ್ರಿ ಹಂಗ್ರಿ ಅಂತಿದ್ಲು. ಆಮೇಲೆ ಪಾರ್ಕ್ ನೋಡಿದ್ಲು ಇಲ್ಲಿ, ಅಂದರೆ ಸ್ಲೈಡ್ ಎಲ್ಲ ಇದೆ. ಸೊ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ಲು, ಆಟ ಆಡಿಸಿ ಆ್ಯಂಡ್ ಇನ್ನೊಂದು ಪ್ಲೇಸಿಗೆ ಹೋಗೋಣ ಆಟ ಆಡೋಕ್ಕೆ ಅಂತ ಅಂದ್ಲು. ಬಟ್ ನಮಗೆ ಅಷ್ಟೊತ್ತಿಗೆ ಆಲ್ರೆಡಿ ಹಸುವಾಗಿತ್ತು. ಸೊ ಹಾಗಾಗಿ ಪಾರ್ಕಿಂದ ಹೊರಗಡೆ ಬರೋಷ್ಟರಲ್ಲಿ ತುಂಬ ಕ್ರೌಡ್ ಆಗಿತ್ತು. ಸೊ ನಾವು ಕಾರ್ ತೊಗೊಂಡು ಸ್ಟಾರ್ಬಕ್ಸ್ಗೆ ಬಂದ್ವಿ. ನನ್ನ ಹಸ್ಬೆಂಡು ಕಾಫಿ ಕುಡಿಬೇಕು ಅಂತ ಅಂದರು, ಆ್ಯಂಡ್ ಚೆರಿ ಸ್ಮೂದಿ ತೊಗೋಬೇಕು ಅಂತಿದ್ಲು. ಸೊ ಹಾಗಾಗಿ ಸ್ಟಾರ್ಬಕ್ಸಿಗೆ ಬಂದ್ವಿ. ಅವರಿಬ್ಬರು ತೊಗೊಳ್ತೀವಿ ಅಂದರು. ನನಗೆ ಅಷ್ಟೇನು ತೊಗೊಳಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಅವ್ರಿಗೆ ಕಂಪ್ನಿ ಕೊಡೋಕ್ಕೆ ನಾನು ರಿಫ್ರೆಶ್ ಏನೋ ಸಮಥಿಂಗ್ ಏನೋ ತಗೊಂಡೆ, ಡ್ರ್ಯಾಗನ್ ಫ್ರೂಟ್ದು. ನಾನು ತೋರಿಸ್ತೀನಿ ಏನು ತೊಗೊಂಡು. ನೀವು ಅನ್ಕೊಳ್ತಾ ಇರ್ಬೋದು ನಾನು ಕಾಫಿ ಯಾಕೆ ತೊಗೊಂಡಿಲ್ಲ ಅಂತ. ನನಗೆ ಕಾಫಿಗೂ ನನಗೂ ಆಗಿ ಬರಲ್ಲ. ಸೊ ಕಾಫಿ ಟೀ ಅದೊಂದು ಸ್ವಲ್ಪ ಅಲರ್ಜಿ ಅಂತ ಅನ್ಸುತ್ತೆ. ಕುಡಿದ್ಮೇಲೆ ನನಗೆ ಒಂಥರ ಸರಿ ಅನಿಸಲ್ಲ. ಸೊ ಹಾಗಾಗಿ ನಾನು ಜಸ್ಟ್ ಜ್ಯೂಸ್ ಥರ ತೊಗೊಂಡಿದ್ದೀನಿ. ಆ್ಯಂಡ್ ಚೆರಿಗೂ ಅಷ್ಟೇ, ಚೆರಿಗೆ ಸ್ಟ್ರಾಬೆರಿ ತುಂಬ ಇಷ್ಟ. ಸೊ ಹಾಗಾಗಿ ಸ್ಟ್ರಾಬೆರಿ ಮಿಲ್ಕ್ ಶೇಕೆ ತೊಗೊಂಡ್ಲವಳು, ಅವಳ ಚಾಯ್ಸ್ ಅದು. ನಾನು ಕಾಫಿ ಟೀ ಕುಡಿಯಲ್ಲ ಅಂತ ನನ್ನ ಹಸ್ಬೆಂಡು ಬಿಟ್ಟಿದ್ರು. ಸೊ ಹಾಗಾಗಿ ತುಂಬ ದಿನ ಆದಮೇಲೆ ಕಾಫಿ ಕುಡಿಬೇಕು ಅಂತ ಅವರೇ ಕರ್ಕೊಂಡು ಹೋದರು. ಅವರು ಐಸ್ ಕಾಫಿ ಸಮ ಲಾಟ ಏನೋ ತೊಗೊಂಡಿದ್ರು ಪೀಕ್ ಎಂದು. ಅದಾದಮೇಲೆ ಚೆರಿ, ನಿಮ್ಮ ಕಣ್ಮಣಿ ಒಂದಿಷ್ಟು ಜನ ನೋಡಿರ್ತೀರಿ ಅಂತ ಅಂದ್ಕೊಳ್ತೀನಿ, ಚೆರಿ ಬೆಸ್ಟ್ ಫ್ರೆಂಡು. ಸೊ ಕಣ್ಮಣಿ ಮತ್ತು ಚೆರಿ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದಾರೆ. ಸುಮಾರು ದಿನ ಆಗಿತ್ತು ಅವಳು ನಾನು ನೋಡಿ ಮಾತಾಡಿಸಿ. ಸೊ ನನಗೂ ಅವಳ ಜೊತೆ ಮಾತಾಡಬೇಕು ಅನಿಸಿತ್ತು. ಸೊ ಹಾಗಾಗಿ ಹಾಗೆ ಅವ್ರಿಗೂ ಫ್ರೀ ಟೈಮ್ ಬೇಕಲ್ವಾ, ನಮಗೂ ಫ್ರೀ ಇರಬೇಕು, ಅವರು ಫ್ರೀ ಇರಬೇಕು. ಮತ್ತು ಸ್ಕೂಲಿಗೆ ಹೋಗ್ತಾರೆ ಇಬ್ಬರೂ. ಸೊ ವೀಕ್ ಡೇಸಲ್ಲಿ ಆಗಲ್ಲ. ಸೊ ವೀಕೆಂಡ್ಸ್ ಆದರೆ ನಮ್ಮದೇ ಆದಂಥ ಕೆಲಸಗಳಿರುತ್ತೆ. ಬಟ್ ಅದರಲ್ಲೂ ಒಂದಿಷ್ಟು ಟೈಮಲ್ಲಿ ಕಾಲ್ ಮಾಡಿ ಮಾತಾಡ್ತಾ ಇದ್ದಾಳೆ ಚೆರಿ ಮತ್ತು ಅವ್ಳ ಫ್ರೆಂಡು. ಓಕೆ, ಸ್ಟಾರ್ಬಕ್ಸ್ ಇಂದ ನಾವು ನೆಕ್ಸ್ಟ್ ಕಾಸ್ಕೋಗೆ ಹೋದ್ವಿ. ಕಾಸ್ಕೋದಲ್ಲಿ ಒಂದಿಷ್ಟು ಗ್ರಾಸರಿ ತಗೊಳ್ಳೋದಿತ್ತು. ಸೊ ಗ್ರಾಸರಿ ಅದನ್ನೆಲ್ಲ ಶಾಪ್ ಮಾಡಿಕೊಂಡು ಹ್ಯಾಲೋವಿನ್ ಹತ್ರ ಬರ್ತಾ ಇದೆ ನೋಡ್ತಾ ಇರ್ಬೋದು. ನಿಮಗೆಲ್ಲ ಗೊತ್ತಿರುತ್ತೆ ಹ್ಯಾಲೋವಿನಲ್ಲಿ ಈ ಥರೆಲ್ಲ ಕಾಸ್ಟ್ಯೂಮ್ಸು ಸ್ವಲ್ಪ ಸ್ಕೇರಿ ಎಲ್ಲ ಇರುತ್ತೆ. ಸೊ ಅದೆಲ್ಲ ಗೊಂಬೆಗಳನ್ನು ತಂದು ಇಟ್ಟಿದ್ದಾರೆ. ಸೊ ಅದನ್ನೆಲ್ಲ ಪ್ರೈಸಸ್ ಕೂಡ ಹಾಕಿದರು. ಇದನ್ನು ಜನ ಮನೆ ಮುಂದೆ ಈ ಥರ ಎಲ್ಲ ನಿಲ್ಲಿಸಿ ಡೆಕೋರೇಟ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು ಏಲಿಯನ್ ಇರುವಂಥದ್ದು. ಸೊ ಚೆರಿ ಅದನ್ನೆಲ್ಲ ನೋಡಿ ಖುಷಿ ಪಡ್ತಾ ಇದ್ಲು. ಅಲ್ಲಿಂದ ನಾವು ನೆಕ್ಸ್ಟ್ ರೆಸ್ಟೋರೆಂಟ್ಗೆ ಹೋದ್ವಿ. ರೆಸ್ಟೋರೆಂಟಲ್ಲಿ ಇದು ಒಂದು ಸ್ಯಾಂಡ್ವಿಚ್ನ ಟ್ರೈ ಮಾಡಿದ್ವಿ. ಸ್ಯಾಂಡ್ವಿಚ್ ಹೆಸರು ಬಂದುಬಿಟ್ಟು KGF ಸ್ಯಾಂಡ್ವಿಚ್ ಅಂತ. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಒಂದು ಪಂಜಾಬಿ ಥಾಲಿ ತೊಗೊಂಡಿದ್ವಿ. ಯೂಶ್ವಲಿ ನಮ್ಮ ಸ್ಟೇಪಲ್ ನಾವು ಈ ರೆಸ್ಟೋರೆಂಟಲ್ಲಿ ಹೋದರೆ ಈ ಥಾಲಿನ ನಾವು ತೊಗೊಂಡೇ ತೊಗೋತೀವಿ, ಯಾಕೆಂದರೆ ನಂಗೆ ತುಂಬಾ ಇಷ್ಟ. ವೆರೈಟೀಸ್ ಇರುತ್ತೆ, ಇದು ಥಾಲಿ ಮಾತ್ರ ಕಂಪಲ್ಸರಿ ತೊಗೋತೀವಿ. ಯಾಕೆಂತಂದರೆ ಅದರಲ್ಲಿ ಸುಮಾರು ಐಟಮ್ಸ್ಗಳು ಬರುತ್ತೆ, ವಿತ್ ಮ್ಯಾಂಗೋ ಲಸ್ಸಿ ಬರುತ್ತೆ.
ಅದ್ರ ಜೊತೆಗೆ ಬೇರೆ ಏನಾದರೂ ಟ್ರೈ ಮಾಡ್ತೀವಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀನು ಹೇಳು ಚೆರಿ ಬ್ಲಾಗ್. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಒಂದು ಹೊಸ 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 ಟಾಪಿಕ್ ಇಡ್ಕೊಂಡು ಬಂದಿದೀವಿ. ಟಾಪಿಕ್ ಅಲ್ಲ ವಿಷಯ. ಎಸ್, ಕೆಲವು ದಿನಗಳಿಂದ ನಾನು ನಿಮ್ಗೆ ಒಂದು ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ, ನನ್ನ ಇಂಟರ್ವ್ಯೂ ವ್ಲಾಗ್ ಮಾಡ್ಕೊಂಡಿದ್ದೆ. ಸೊ ಆ ಕೆಲ್ಸ ಏನಾಯ್ತು, ಸಿಕ್ತಾ ಏನು ಅಂತ ತುಂಬಾ ಜನ ಕೇಳಿದ್ರಿ ನಂಗೆ ಕ್ವಶನ್. ಸೊ ಆನ್ಸರ್ ಏನು ಅಂತಂದ್ರೆ, ಆ ಕೆಲ್ಸ ನಂಗೆ ಸಿಗ್ಲಿಲ್ಲ. ಬಟ್ ಆಮೇಲೆ ನಾನು ಯಾವುದನ್ನು ಟ್ರೈ ಮಾಡಕ್ ಹೋಗಿರ್ಲಿಲ್ಲ. ಆ ಕೆಲ್ಸ ನಂಗೆ ಸ್ವಲ್ಪ ಇಷ್ಟ ಆಗಿತ್ತು, ನೇಚರಿಗೆ ಹತ್ರ ಆಗಿತ್ತು, ಅಂಡ್ ನನಗೂ ಖುಷಿ ಕೊಡುತ್ತೆ ಅಂತ ಅನ್ಸುತ್ತೆ. ಯಾವುದೇ ಕೆಲಸ ಆಗ್ಲಿ, ನಾವು ಮಾಡುವಂತ ಕೆಲಸ ನಮ್ಗೆ ಖುಷಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಆ ಕೆಲ್ಸನ ತುಂಬಾ ಇಷ್ಟಪಟ್ಟಿದ್ದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಹಾಗಾಗಿ ಅದಾದ್ಮೇಲೆ ನಾನು ಯಾವ ಕೆಲ್ಸಕ್ಕೂ ಹಾಕಕ್ ಹೋಗಿರ್ಲಿಲ್ಲ. ಅಂಡ್ ನನ್ಗೆ ಒಂದು ಇಮೇಲ್ ಬಂತು, ಈ ತರ ಹಿಂಗೆ ಜಾಬ್ ಇದೆ. ಯಾಕಂದ್ರೆ ನಾವು ರೆಸ್ಯೂಮೇನ ಯಾವುದು ವೆಬ್ಸೈಟ್ ಅಲ್ಲಿ ಹಾಕಿದ್ವಿ ಅಂತ ಅನ್ಸುತ್ತೆ. ಸೊ ಅಲ್ಲಿಂದ ಅವರು ತಗೊಂಡು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಅಲ್ಲೇನಪ್ಪಿ, ಅಲ್ಲಿಂದ ಅವ್ರು ತಗೊಂಡ್ಬಿಟ್ಟು ನಮ್ಮ ಇನ್ಫಾರ್ಮೇಶನ್ ತಗೊಂಡು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಅದಾದ್ಮೇಲೆ ನಾವು ಓಕೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಇಂಟರ್ವ್ಯೂನ ಅಕ್ಸೆಪ್ಟ್ ಮಾಡಿ ಇಂಟರ್ವ್ಯೂ ಕರೆದಿದ್ರು. ಸೊ ನನಗೆ ಹೆಂಗಿತ್ತು ಅಂತಂದ್ರೆ, ಇಂಟರ್ವ್ಯೂಗೆ ಹೋಗೋದು ಬೇಡ ಬೇಡ, ಹೋಗೋಣವೋ ಬೇಡವೋ ಅನ್ನೋ ಥರ ಇತ್ತು ಮನಸ್ಸು. ಇಂಟರ್ವ್ಯೂಗೆ ಸಾಯಂಕಾಲ ಬೆಳಗ್ಗೆ 9:00 ಬಿಡಬೇಕು. 9 ಗಂಟೆಗೆ ನಾನು ರೆಡಿ ಆಗಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲೇ ತನಕ ರೆಡಿನೇ ಆಗಿರಲಿಲ್ಲ, ಹೋಗೋದು ಬೇಡ ಅಂದ್ಕೊಂಡಿದ್ದೆ. ಇವರೇ ಒಂದ್ಸತಿ ಜಸ್ಟ್ ಇಂಟರ್ವ್ಯೂ ಅಟೆಂಡ್ ಮಾಡು, ಹೆಂಗಿರುತ್ತೆ, ಇನ್ ಕ್ವೆಶನ್ಸ್ ಕೇಳ್ತಾರೆ, ಅದು ನಾಲೆಡ್ಜ್ ಆದರೂ ಸಿಗುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಹೋಗು ಅಂತಂದು. ಸೊ ಹಂಗಾಗಿ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ. ಸೊ ಇಂಟರ್ವ್ಯೂ ಅಟೆಂಡ್ ಮಾಡಿ ಆದ್ಮೇಲೆ ನನಗೆ ಹೇಳಿದ್ರು ಅವರು. ಅದಾದ್ಮೇಲೆ ಮನೆಗೆ ಬಂದ್ಮೇಲೆ ನನಗೆ ಆಮೇಲೆ ಒಂದಿಷ್ಟು ದಿನ ಏನು ಕಾಲ್ಸ್ ಏನು ಬರಲಿಲ್ಲ ನನಗೆ. ಆಮೇಲೆ ನೆಕ್ಸ್ಟ್ ನನಗೆ ಇಮೇಲ್ ಬಂದಿತ್ತು, ನೀವು ಸೆಲೆಕ್ಟ್ ಆಗಿದ್ದೀರಿ. ಅದಕ್ಕೆ ಬ್ಯಾಕ್ಗ್ರೌಂಡ್ ಚೆಕ್ಕು ಮತ್ತು ಫಿಂಗರ್ ಪ್ರಿಂಟು ಇದೆಲ್ಲ ಪೇಪರ್ ವರ್ಕ್ ಪ್ರೊಸೀಜರ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಮಾಡ್ಕೊಡೋದಿತ್ತು ಅಂದ್ರೂ ನನಗೆ ಮನಸ್ಸಿರಲಿಲ್ಲ. ಬಟ್ ಮಾಡೋಣ ಮಾಡೋಣ ಅಂತ ಹೇಳ್ಬಿಟ್ಟು, ಹೆಂಗಿರುತ್ತೆ ಕೆಲಸ ನೋಡೋದ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಏನು ಪೇಪರ್ ವರ್ಕ್ಸಿಗೆ ಫಿಂಗರ್ ಪ್ರಿಂಟ್ ಅಂದ್ರೆ ಬ್ಯಾಕ್ಗ್ರೌಂಡ್ ಚೆಕಪ್ ಮಾಡ್ತಾರೆ, ನಂದೇನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಆ ಥರದ್ದು ಏನು ಇರಬಾರ್ದು. ಸೊ ಅದೆಲ್ಲ ಆಯ್ತು. ಮೆಡಿಕಲ್ ಟೆಸ್ಟ್, ಮೆಡಿಕಲ್ ಟೆಸ್ಟ್ ಇರುತ್ತೆ, ಟಿ ಬಿ ಟೆಸ್ಟ್ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ತಗೋಬೇಕೇನೋ, ಒಂದು ಸೊಲ್ಯೂಷನ್ ನ ಇಲ್ಲಿ ಇಂಜೆಕ್ಟ್ ಮಾಡ್ತಾರೆ. ಸೊ ಅದನ್ನೆಲ್ಲ ಮಾಡಿಸ್ಕೊಂಡು ಎಲ್ಲ ಆಯ್ತು. ಎಲ್ಲ ಆದ್ಮೇಲೆ ಓರಿಯೆಂಟೇಷನ್ ಅಂತ ಇರುತ್ತೆ. ಓರಿಯೆಂಟೇಷನ್ ಅಂತಂದ್ರೆ ನಮ್ಗೆ ಏನು, ನಾವು ಆಕ್ಚುಲಿ ಏನ್ ಮಾಡ್ತೀವಿ, ಹೆಂಗಿರುತ್ತೆ ಅದ್ರ ರೂಲ್ಸ್ ರೆಗ್ಯುಲೇಷನ್ಸ್ ಅದೆಲ್ಲ ಹೇಳ್ತಾರೆ. ಅಂದ್ರೆ ಅವ್ರ ಕಂಪ್ನಿದ ಏನೇನು ರೂಲ್ಸ್ ರೆಗ್ಯುಲೇಷನ್ಸ್ ಏನೇನು ಇರುತ್ತಲ್ಲ ಸರಿ ಅದೆಲ್ಲ ಹೇಳ್ತಾರೆ. ನಂಗೆ ಶೀತ ಆಗಿದೆ, ಗಂಟ್ಲು ಕಡಿತಾ ಇದೆ, ಅದಕ್ಕೆ ಹಾಲ್ಸ್ ತಿಂತಾ ಇದ್ದೀನಿ. ತುಂಬಾ ಜನ ಅನ್ಕೊಳ್ತಿರ್ತೀರಿ ಏನು ವಿಡಿಯೋನೇ ಹಾಕ್ತಲ್ಲ, ವಾರಕ್ಕೊಂದು ಎರಡು ಹಂಗೆ ಹಾಕ್ತಿದ್ದೀರಿ, ಆ್ಯಂಡ್ ತುಂಬಾ ಜನ ವಿಡಿಯೋ ಹಾಕ್ರಿ ಹಾಕ್ರಿ ಅಂತ ಕೇಳ್ತಾ ಇದ್ದೀರಿ. ಬಟ್ ನನಗೆ ಟೈಮು ತುಂಬಾನೇ ಕಮ್ಮಿ, ತುಂಬಾ ಅಂದ್ರೆ ತುಂಬಾನೇ ಕಮ್ಮಿ ಟೈಮ್. ಅದು ಇತ್ತೀಚೆಗೆ ನಾನು ಈ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿ ಆಲ್ರೆಡಿ ಇದು 3ನೇ ವಾರ. ಸೊ 2 ವಾರದಿಂದ ಹೋಗ್ತಾ ಇದ್ದೆ. ನಾನು ಜಸ್ಟ್ ಹೆಂಗಿರುತ್ತೆ ಕೆಲಸ, ಇವ್ರು ಹೆಂಗೆ ಅಂತಂದ್ರೆ ನಿನಗೆ ಹೋಗು ನೋಡು, ಇಷ್ಟ ಆದ್ರೆ ಮಾಡು, ಇಲ್ಲ ಅಂದ್ರೆ ಬಿಟ್ಬಿಡು ಅನ್ನೋ ತರ ಹೇಳ್ತಾ ಇದ್ರು. ಸೊ ನಾನು ಒಂದೇ ನೋಡ್ಬೇಕಲ್ಲ ಹೆಂಗಿರುತ್ತೆ ವಾತಾವರಣ, ನಮ್ಗೆ ಇಷ್ಟ ಆಗ್ಬೇಕು, ಆಮೇಲೆ ನಮ್ಗೆ ಚೆನ್ನಾಗ್ ಅನ್ಸ್ಬೇಕು. ಸುಮ್ನೆ ದುಡ್ಡಿಗೋಸ್ಕರ ಸುಮ್ನೆ ಹೋಗೋದು ಬರೋದು ಮಾಡಕ್ಕಿನ ನಮ್ಗೆ ಒಂದ್ ಖುಷಿ ಕೊಡ್ಬೇಕು ಕೆಲ್ಸ ಅಂತ ಹೇಳ್ಬಿಟ್ಟು 2 ವಾರ ನೋಡೋಣ, ಅದಾದ್ಮೇಲೆ ಎಲ್ಲರಿಗೂ ಹೇಳಿದ್ರಾಯ್ತು ಅಂತ. ಸೊ ಎಸ್, ನಾನು ಇವಾಗ ಜಾಬ್ ಮಾಡ್ತಾ ಇದ್ದೀನಿ US ಅಲ್ಲಿ. ಆ್ಯಂಡ್ ತುಂಬಾ ಜನ ಇವಾಗ ಕ್ವಶನ್ಸ್ ಕೇಳ್ತೀರಿ, ಯಾವ ಜಾಬು, ಎಷ್ಟು ಸ್ಯಾಲ್ರಿ, ಏನು ಎತ್ತ, ಪ್ರತಿಯೊಂದು ಕ್ವಶನ್ಸ್ಗಳು ಬರುತ್ತೆ. ಕೆಲವೊಂದನ್ನ ಹೇಳ್ಬೋದು, ಕೆಲವೊಂದನ್ನ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಸೊ ಅದು ಅತಿ ಪ್ರೈವೇಟ್
ಆಗಿರುತ್ತೆ. ಸೊ ನನ್ನ ಡೇ ಟು ಡೇ ಲೈಫ್ ಅಲ್ಲಿ ಏನೇನಾಗುತ್ತೆ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋ ಕಾರಣ ನಾನು ನನ್ನ ಜಾಬ್ ಮಾಡ್ತಾ ಇದ್ದೀನಿ ಇವಾಗ ಸೇರ್ಕೊಂಡೆ ಅನ್ನೋದನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡೆ. ಬಿಕಾಸ್ ಯು ಆರ್ ಆಲ್ ಮೈ ಫ್ಯಾಮಿಲಿ. ಸೊ ಹಾಗಾಗಿ ಯಾ, ಇದು ಒಂದು ಖುಷಿ ವಿಚಾರ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಆ್ಯಕ್ಚುಯಲ್ ಯೂಟ್ಯೂಬ್ ಬಿಟ್ಬಿಟ್ಟು, ಯೂಟ್ಯೂಬ್ ಇಸ್ ಲೈಕ್ ಮೈ ಹಾಬಿ, ನನ್ನ ಒಂದು ಪ್ಯಾಷನ್ ಅದು. ಅದು ಅಪಾರ್ಟ್ ಫ್ರಮ್ ದಟ್ ನಾನು ಏನೋ ಒಂದು ಟೈಮ್ ಕೊಡ್ತಾ ಇದ್ದೀನಿ, ಏನೋ ಮಾಡ್ತಾ ಇದ್ದೀನಿ ಅಂತಂದ್ರೆ ದಿಸ್ ಇಸ್ ದ ಫಸ್ಟ್ ಟೈಮ್ ನನ್ನ ಕೆಲಸಕ್ಕೆ ಹೋಗಿ ಮಾಡ್ತಾ ಇರೋವಂಥದ್ದು. ಆ್ಯಂಡ್ ನನಗೆ ಈ ಕೆಲಸ ಇಷ್ಟ ಆಗಿದೆ, ಈ ಕೆಲಸ ಮಾಡ್ತಾ ಇರೋವಂಥ ಕೆಲಸ ನಂಗೆ ತುಂಬಾ ಇಷ್ಟ ಆಗಿದೆ. ಆ್ಯಂಡ್ ಇವ್ರಿಗೂ ಒಂದು ಸ್ವಲ್ಪ ಸಮಾಧಾನ ಇದೆ ಈ ಕೆಲಸದ ಬಗ್ಗೆ. ಆ್ಯಂಡ್ ಯಾ, ನಮ್ಮನೆಯಲ್ಲೂ ಎಲ್ಲರಿಗೂ ಖುಷಿ ಆಯಿತು ಹೋಗ್ತಾ ಇರೋದು. ಆ್ಯಂಡ್ ಅವ್ರ ಮನೆಯಲ್ಲೂ ಎಲ್ಲ ಖುಷಿ ಆಯಿತು ಹೇಳಿ. ಮನೆಯಲ್ಲಿ ಸುಮ್ಮನೆ ಕುತ್ಕೊಂಡ್ರೆ ಅಂದ್ರೆ ಕುತ್ಕೊಳ್ಳೋದಂತಲ್ಲ, ಅವ್ರವ್ರ ಇಷ್ಟ, ಒಬ್ಬೊಬ್ರು ಮನೆಯಲ್ಲೇ ಇರಕ್ಕೆ ಇಷ್ಟಪಡ್ತಾರೆ, ಒಬ್ರು ಕೆಲಸ ಮಾಡಕ್ಕೆ ಇಷ್ಟಪಡ್ತಾರೆ. ಇವ್ಳಿಗೇನಾಗ್ತಿತ್ತು, ಮನೆಯಲ್ಲಿ ಜನ ಇದ್ದಿದ್ರೆ ಬಹುಶಃ ಹೋಗ್ತಿದ್ಲೋ ಇಲ್ಲೋ ಗೊತ್ತಿಲ್ಲ. ಇವಾಗ ಯಾರು ಇಲ್ಲ ಅನ್ಕೊಳ, ಹೊರಗಡೆ ಹೋಗೋದ್ರಿಂದ ಸ್ವಲ್ಪ ಸೋಷಿಯಲೈಸ್ ಆಗುತ್ತೆ, ಹೊಸ ಪ್ರಪಂಚ ಗೊತ್ತಾಗುತ್ತೆ, ಜನರ ಜೊತೆ ಇಂಟ್ರಾಕ್ಷನ್ ಮಾಡ್ಬೋದು, ಹೇಗಿರುತ್ತೆ ಹೇಗೆ ನಡೆಯುತ್ತೆ ಅದ್ರ ಜೊತೆಗೆ. ಅವಳು ನೀನು ಇವಳು ಇಂಡಿಪೆಂಡೆಂಟ್ ಆಗ್ತಾಳೆ ಸ್ವಲ್ಪ, ಫೈನಾನ್ಷಿಯಲಿ ಆಗಲಿ ಏನಾದ್ರಾಗ್ಲಿ ಹೊರಗಡೆ ಜಗತ್ತು ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ಇಟ್ಸ್ ಆಲ್ ಗುಡ್. ನಾವು ಇಂಡಿಯಾದಲ್ಲಿ ಗೊತ್ತಿರೋ ಜನ ಜೊತೆ ಅಲ್ಲಿ ಬೆರೆಯೋದು ಇಟ್ಸ್ ಕಂಪ್ಲೀಟ್ ಡಿಫ್ರೆಂಟ್. ಇಲ್ಲಿ US ಅಲ್ಲಿ ಇಲ್ಲಿ ಜನ ಜೊತೆ ಬರ್ತು, ಅದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ಸೊ ನನಗೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ಇಲ್ಲಿಂತರ ಒಳ್ಳೇದನ್ನ ನಾವು ಮತ್ತೆ ಇಂಡಿಯಾಗೆ ಏನ್ ತಗೊಂಡೋಗ್ಬೋದು ಅನ್ನೋದು ಗೊತ್ತಾಗುತ್ತೆ. ಹೇಳು ಅಷ್ಟು ಮತ್ತೇನು ಇಂಟ್ರಾಕ್ಷನ್. ಹಾಂ, ಇಟ್ಸ್ ಗುಡ್. ಅವಳು ಎಂಗೇಜ್ ಆಗಿರ್ತಾಳೆ, ಸೊ ಎಂಗೇಜ್ ಆಗಿರೋದ್ರಿಂದ ಸ್ವಲ್ಪ ಆಕ್ಟಿವ್ನೆಸ್ ಇರುತ್ತೆ, ಎಲ್ಲ ಇರುತ್ತೆ. ಇಟ್ಸ್ ಗುಡ್. ಯಾಕೆ ದಿನ ಆಕ್ಟಿವ್ನೆಸ್ ಇರಲಿಲ್ಲ ಅಂದ್ರೆ ಯೂಟ್ಯೂಬ್ ಒಂದೇ ಇರ್ತಿತ್ತಲ್ಲ. ಸೊ ಇವಾಗ ನೋಡು ಎಷ್ಟು ಇದುವರೆಗೆ ಎದ್ದಿರ್ತೀಯ, ಇದುವರೆಗೆ ಎದ್ದು ರೆಡಿ ಆಗಿ ಸ್ಟಾರ್ಟ್ ಆಗಿ ಎಲ್ಲ ಆಗ್ತೆ. ಮುಂಚೆ ಆದ್ರೆ ಆರಾಮ್ ಫ್ಲೆಕ್ಸಿಬಲ್ ಇರ್ತಿತ್ತು, ಯಾವಾಗ ಬೇಕು ಅವಾಗ ಹೇಳ್ಬೋದು. ಅಂದ್ರೆ ಹೇಳ್ತಿದ್ದಿ ಅಂತಂದ್ರು ಸ್ವಲ್ಪ ಫ್ಲೆಕ್ಸಿಬಲ್ ಟೈಮ್ ಇತ್ತು. ಇವತ್ತು ನಾನು 7 ಗಂಟೆ ಕೇಳಿಲ್ಲ ಅಂದ್ರೆ 8 ಗಂಟೆಗೂ ಹೇಳ್ಬೋದು, ಹಂಗೆಲ್ಲ ಇರೋದು. 6 ಗಂಟೆಗೆ ಹೇಳ್ಬೇಕಂತಿರ್ಲಿಲ್ಲ ಅಲ್ಲ. ಎಸ್, ಇವಾಗ ಕಂಪ್ಲೀಟ್ ಆಗಿ ಲೈಫ್ ಫುಲ್ ಚೇಂಜ್ ಆಗಿ ಹೋಗಿದೆ. ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಮ್ದು ಡೈಲಿ ರೊಟೀನು, ಹೊಸ ರೊಟೀನ್ ಹೆಂಗಾಗಿದೆ ಹೆಂಗಿದೆ ಅನ್ನೋದನ್ನೆಲ್ಲ ನಿಮ್ಮ ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ನೀವು ನೋಡ್ತಾ ಹೋಗ್ತೀರಿ. ನನಗೆ ರಜಾ ಸಿಕ್ಕರೆ ಸಾಕಪ್ಪ ಅನ್ನೋ ಥರ ಅನ್ನಿಸ್ತಾ ಇದೆ. ಈಗ ಆಲ್ರೆಡಿ 2ನೇ ವಾರಕ್ಕೆ ಮೂರನೇ ವಾರ ಇದು. ರಜಾ ಸಿಕ್ಕರೆ ಚೆನ್ನಾಗಿರುತ್ತಲ್ಲ, ಎಲ್ಲ ಫ್ಯಾಮಿಲಿ ಹೋಗ್ಬೋದು ಅವಟ್ಟೆ. ಬಟ್ ಅವಾಗ ಯಾವಾಗೂ ಟೈಮ್ ಇರ್ತಿತ್ತು, ಅವಾಗ ಯಾವಾಗ ಏನ್ ಅನ್ಸಿತ್ತು, ಅಯ್ಯೋ ಕೆಲ್ಸಕ್ಕೆ ಹೋದ್ರೆ ಚೆನ್ನಾಗಪ್ಪ, ಮನೇಲಿ ಯಾರು ಇರ್ತಾರೆ, ಹೊಸ ಹೊಸ ತರ ದಿನ ಏನಾದ್ರೂ ಇರುತ್ತೆ ಅಂತ ಅನಿಸ್ತಾ ಇತ್ತು. ಇದು ಇವಾಗ ಒಂದ್ ಸ್ವಲ್ಪ ಉಲ್ಟಾ ಅನ್ನಿಸ್ತಾ ಇದೆ. ಹಂಗೆ ಅಲ್ವಾ ಮನುಷ್ಯರ ಏನಂತಾರೆ, ಮನುಷ್ಯರ ಮೆಂಟಾಲಿಟಿ ಹಂಗೇನೆ. ಸೊ ಏನಿರುತ್ತೋ ಏನ್ ಇರೋದಿಲ್ವೋ ಅದನ್ನ ಬಯಸುತ್ತಂತೆ ಮನಸ್ಸು. ಚರಿ ಏನೋ ತೋರಿಸ್ತಾ ಇದ್ದಾರೆ, ಅವ್ಳು ಮಾಡಿರೋ ಡ್ರಾಯಿಂಗ್ ಇದು ಎಷ್ಟು ಮಾಡಿದ್ದಾಳೆ. ಇದು ಯಾರಪ್ಪ ಚರಿ? ಡಕ್ಕಿ, ಗರ್ಲ್ ಡಕ್ಕಿ ಅಂತೆ ಅದು. ಬಾಯಿ, ಕಣ್ಣು, ಬೋ, ಕೂದ್ಲು, ಎರಡು ಮರ್ಮೇಡ್ ಡಕ್ಕಿ, ಅದಕ್ಕೆ ಮತ್ತೆ ವಿಂಗ್ಸ್ ಇದಾವೆ. ಎಷ್ಟು ಕ್ಯೂಟ್ ಆಗಿ ಮಾಡಿದಾಳೆ ಚರಿ, ಕ್ಯೂಟ್ ಚರಿ. ಸೊ ಎಸ್, ಇದೇ ವಿಷಯ ಹೇಳಕ್ಕೆ ನಿಮ್ಗೆಲ್ಲ ಏನನ್ನ ನಿಮ್ಗೆಲ್ಲರಿಗೂ ಖುಷಿಯಾಗಿರುತ್ತೆ, ನನಗೂ ಖುಷಿಯಾಗಿದೆ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳಕ್ಕೆ ಈ ವಿಷಯನ. ಎಸ್, ನಾನು ಇಲ್ಲಿ US ಅಲ್ಲಿ ಜಾಬ್ ಮಾಡ್ತಾ ಇದ್ದೀನಿ ಅಷ್ಟೇ ನಿಮ್ಗೆ ಹೇಳ್ಬೇಕಾಗಿತ್ತು. ಮತ್ತೆ ಮುಂದೆ ನೆಕ್ಸ್ಟ್ ವ್ಲಾಗ್ಗಳಲ್ಲೆಲ್ಲ ನಿಮ್ಗೆ ಇನ್ನು ಹೊಸ ಹೊಸ ನಿಮ್ಗೆ ಯಾವ ತರ ಕಂಟೆಂಟ್ ಬೇಕು. ತುಂಬಾ ಜನ ಕೇಳ್ತಾ ಇದ್ದೀರಿ ಪ್ರ್ಯಾಂಕ್ ಮಾಡಿ ಪ್ರ್ಯಾಂಕ್ ಮಾಡಿ ಅಂತ. ಪ್ರ್ಯಾಂಕ್ ಮಾಡಕ್ಕೆ ಇವ್ರೊಬ್ರೇ ಇರೋದು ನನಗೆ, ಇವ್ರಿಗೆ ಮಾಡಿದ್ರೆ ಎಲ್ಲ ಗೊತ್ತಾಗ್ಬಿಡತ್ತೆ. ಸೊ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡಕ್ಕೆ ಏನಾದ್ರೂ ಐಡಿಯಾಸ್ ಇದ್ರೆ ಹೇಳಿ, ಲೈಕ್ ಚಾಲೆಂಜ್ ವಿಡಿಯೋಸ್ ಆಗಿರ್ಬೋದು. ಯಾಕಂದ್ರೆ ನಮಗೆ ಟೈಮ್ ಇಲ್ಲ ಜಾಸ್ತಿ, ಲೈಕ್ ಸಿಗೋದೆ ನಮಗೆ ಸ್ಯಾಟರ್ಡೆ ಸಂಡೆ ವೀಕೆಂಡ್ಸ್ ಅಷ್ಟೇ ಸಿಗುತ್ತೆ. ವೀಕೆಂಡ್ಸ್ ಅಲ್ಲೇ ನಾವು ಗ್ರಾಸರಿ ಮಾಡ್ಕೋಬೇಕು, ಲಾಂಡ್ರಿ, ಮನೆ ಕ್ಲೀನಿಂಗು, ಮತ್ತೆ ನೆಕ್ಸ್ಟ್ ಒಂದ್ ವಾರಕ್ಕೆ ಒಂದು 3-4 ದಿನಕ್ಕೆ ಅಡುಗೆಗಳನ್ನ ಪ್ರಿಪೇರ್ ಮಾಡ್ಕೊಳ್ಳೋದು, ಏನೇನೆಲ್ಲ ಇರುತ್ತೆ. ಸೊ ಅದೆಲ್ಲ ಮಾಡಿಕೊಂಡು ವಿಡಿಯೋನು ಮಾಡ್ತೀವಿ. ಯೂಟ್ಯೂಬ್ ಮಾತ್ರ ಬಿಡಲ್ಲ, ಇಟ್ಸ್ ಲೈಕ್ ಅವರ್ ಫ್ಯಾಮಿಲಿ. ಸೊ ಯಾ, ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ಸಾರಿ ಕಂಟೆಂಟ್ಸ್ಗಳನ್ನ ನನಗೆ
ನಿಮ್ಮ ಹತ್ರ ಯೂನಿಕ್ ಆಗಿರುವಂತ ಕಂಟೆಂಟ್ಸ್ ಗಳು ಇರ್ತವೆ. ಅಂಡ್ ನಾನು ಇನ್ನೊಂದ್ ಮಾಡೋಣ ಅಂತ ಅನ್ಕೊಳ್ತಾ ಇದೀನಿ, ಏನು ಅಂತಂದ್ರೆ ಲೈಕ್ ಫ್ಯಾಷನ್ ಕಂಟೆಂಟ್ಸ್ ಆಗಿರ್ಬೋದು, ಬ್ಯೂಟಿ ಕಂಟೆಂಟ್ಸ್ ಆಗಿರ್ಬೋದು, ಈ ತರದನ್ನು ಕೊಡೋಣ ಅಂತ ಥಿಂಕ್ ಮಾಡ್ತಾ ಇದೀನಿ. ಅದಕ್ಕೆ ಬ್ಯಾಕ್ಗ್ರೌಂಡ್ ಅಲ್ಲೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು. ಸೊ ಐ ನೀಡ್ ಸಮ್ ಟೈಮ್, ಒಂದು 2 ವೀಕ್ಸ್ ಅಲ್ಲಿ ಮಾಡಕ್ ಸ್ಟಾರ್ಟ್ ಮಾಡೋಣ ಅಂತ. ಶಾರ್ಟ್ಸ್ ವಿಡಿಯೋಸ್ ಅಷ್ಟೇ, ಅಂಡ್ ಸ್ವಲ್ಪ ಜನ ಮಿನಿ ವ್ಲಾಗ್ಸು ಮಾಡಿ ಅಂತ ಹೇಳ್ತಾ ಇದ್ದೀರಿ. ಅದಕ್ಕೆ ತುಂಬಾ ಪೇಷನ್ಸ್ ಬೇಕು ಅಷ್ಟು ಎಡಿಟಿಂಗ್ ಎಲ್ಲ ಮಾಡಕ್ಕೆ. ಸೊ ಐ ವಿಲ್ ಸಿ, ಅದನ್ನು ಮಾಡಕ್ಕೆ ಟ್ರೈ ಮಾಡ್ತೀನಿ. ಯಾ ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.